ಸ್ಯಾಂಡಲ್ವುಡ್ನಲ್ಲಿ ಈಗ ಪುನೀತ ಪರ್ವ ಪ್ರಾರಂಭ ಆಗಿದೆ. ಈ ಪುನೀತ ಪರ್ವಕ್ಕೆ ಇಡೀ ಕರ್ನಾಟಕವೇ ಅಲ್ಲದೆ ಇಡೀ ಭಾರತವೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಕಾರ್ಯಕ್ರಮವನ್ನು ಏನು ಮುಂದಿನ ಪೀಳಿಗೆ ಕೂಡ ನೆನಪಿಟ್ಟುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇಡೀ ಕರ್ನಾಟಕ ಮತ್ತು ದೊಡ್ಡಮನೆ ಕುಟುಂಬ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನು ಇವತ್ತು ನಡಬೇಕಾಗಿರ್ತಕ್ಕಂಥ ಅರಮನೆ ಮೈದಾನ ನಡೆಯುವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಿದ್ಧತೆಗಳಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯಾತಿ ಗಣ್ಯತರು ಬರ್ತಾರೆ, ಬೇರೆ ಬೇರೆ ಚಿತ್ರರಂಗದ VIPs ಕೂಡ ಬರ್ತಾರೆ. ಇವರು ಎಲ್ಲರೂ ಕೂಡ ಏನು ಒಟ್ಟಾರೆಯಾಗಿ ಸೇರಿಸಿ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಮತ್ತಷ್ಟು ಒಂದು ಜೀವನ ತುಂಬುವಂಥ ಕೆಲಸವನ್ನು ಇವಾಗ ಮಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಸ್ಟೇಜ್ ಮೇಲೆ ಕಾರ್ಯಕ್ರಮಗಳಿರುತ್ತೆ, ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಾರೆ. ಟಾಲಿವುಡ್ ಮತ್ತೆ ಕಾಲಿವುಡ್ ಮಾಲಿವುಡ್ ಎಲ್ಲ ಭಾರತೀಯ ಚಿತ್ರರಂಗದ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಬರುವಂತದ್ದು. ಹಾಗಾಗಿ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಳಲಾಗಿದೆ. ಬರುವಂತ ಅಭಿಮಾನಿಗಳು ಕೂಡ ಸಾಕಷ್ಟು ವ್ಯವಸ್ಥೆ ಮಾಡಲಾಗಿದೆ. ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನನ್ನ ಹಿಂಭಾಗದಲ್ಲಿ, ಅಂದ್ರೆ ವೇದಿಕೆ ಯಾವ ರೀತಿಯಾಗಿ ಸಿದ್ಧವಾಗಿರ್ತಕ್ಕಂಥದ್ದು. ವೇದಿಕೆ ಮೇಲೆ ಏನು ಮೊದಲನೇ ರೋಲ್ ಕಾಣ್ತಾ ಇರ್ತಕ್ಕಂಥದ್ದು ಅದು LED ಮತ್ತೆ ಮ್ಯೂಸಿಷಿಯನ್ಗೆ ಸಿದ್ಧವಾಗಿರ್ತಕ್ಕಂಥ ವೇದಿಕೆ. ಇದರ ಜೊತೆಗೆ ಕೆಳಭಾಗದಲ್ಲಿ ಅತಿಥಿಗಳಿಗೆ ಬಂದಂತವ್ರಿಗೆ ಗಣ್ಯಾತಿ ಗಣ್ಯತ ವ್ಯಕ್ತಿಗಳಿಗೆ ಅಲ್ಲಿಗೆ ಆಸನ ವ್ಯವಸ್ಥೆ ಮಾಡಲಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ವೇದಿಕೆಯ ಮುಂಭಾಗದಲ್ಲಿ ಬರುವಂತಹ VIPಗಳಿಗೆ ಕೂತ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಳೆ ಬಂದರೂ ಕೂಡ ಏನಾದರೂ ಒಂದು ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದಾರೆ. ನಾವು ಹಾಗೆ ಬಲಭಾಗಕ್ಕೆ ನೋಡ್ತಾ ಹೋದ್ರೆ ಏನು ಅಲ್ಲಿ ಪುನೀತ್ ರಾಜ್ಕುಮಾರ್ ಸಾಕಷ್ಟು ಕಟೌಟ್ಗಳನ್ನು ನಿಲ್ಲಿಸಿದ್ದಾರೆ. ಆ ಕಟೌಟ್ಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನೇಮಕ ಮಾಡುವಂತಹದ್ದಾಗಿದೆ. ಪೊಲೀಸ್ ಸಿಬ್ಬಂದಿಗಳು ಈಗ ನೋಡ್ತಾ ಇರ್ಬೋದು ನೀವು ಎಲ್ಲ ಒಬ್ಬೊಬ್ಬರಾಗಿ ಆಸೀನರಾಗ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯಾದ ತೊಂದರೆಗಳು ಆಗದಂಗೆ ಪೊಲೀಸ್ ಸಿಬ್ಬಂದಿಯನ್ನು ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಂತೋಷ್ ಆನಂದರಾಮ್ ಕೂಡ ಬಂದು ಈ ವ್ಯವಸ್ಥೆಯನ್ನು ಗಮನಿಸ್ತಾ ಇದ್ದಾರೆ. ರೆಡ್ ಟಿ ಶರ್ಟ್ ಹಾಕೊಂಡಿರುವಂತವರು ಸಂತೋಷ್ ಆನಂದರಾಮ್ ಕೂಡ ಬಂದು ಕಾರ್ಯಕ್ರಮವನ್ನು ಸಾಕಷ್ಟು ಮುತುವರ್ಜಿಯಿಂದ ವಹಿಸಿಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದಾರೆ. ಈಗ ನೋಡ್ತಾ ಇರ್ಬೋದು ನಾವು ಹಾಗೆ ಈಗೇನಲ್ಲಿ ಫಸ್ಟ್ ಕಾಣ್ತಾ ಇದೆಯಲ್ಲ ಅದು VIP ಎಂಟ್ರಿಗೆ ಮಾಡಿರ್ತಕ್ಕಂಥ ಒಂದು ಜಾಗ. ಅಲ್ಲಿ ಕೇವಲ VIPಗಳು ಅಂದರೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಆಗಮನ ಮಾಡಲಿಕ್ಕೆ ಅಲ್ಲಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಅಲ್ಲಿಂದ ಬರ್ತಕ್ಕಂಥವ್ರಿಗೆ ಬೇರೆ ಯಾವ ಆಡಿಯನ್ ಅಂದರೆ ಅಭಿಮಾನಿಗಳಿಗೆ ಅಲ್ಲಿಗೆ ಅವಕಾಶ ಇರೋದಿಲ್ಲ. ಅದಾದ ನಂತರ ನಾವು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಇನ್ನೊಂದು ಬಲಭಾಗದಲ್ಲಿ ಒಂದು ಎಂಟ್ರೆನ್ಸ್ ಇದೆ. ಅಲ್ಲಿ ಕೇವಲ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಅಲ್ಲಿಂದ ಏನು ಸ್ಟೇಜ್ ಒಳಗಡೆ ಬರಬಹುದು, ಅರಮನೆ ಮೈದಾನದ ಒಳಗಡೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 4-5 ಗೇಟ್ಗಳ ಮುಖಾಂತರ ಅಲ್ಲಿ ಮಾಡಿರ್ತಕ್ಕಂಥ, ಯಾಕಂದ್ರೆ ಸಾಕಷ್ಟು ಜನ ಅಭಿಮಾನಿಗಳು ಸುಮಾರು 50,000 ಹೆಚ್ಚು ಜನ ಅಭಿಮಾನಿಗಳು ಆಗಬಂದಂತ ಸಾಧ್ಯತೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ 5-6 ಗೇಟ್ಗಳನ್ನ ಮಾಡಿದ್ದಾರೆ. ಅಲ್ಲಿ ಕೂಡ ಪೊಲೀಸ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅದಾದ ನಂತರ ನಾವು ಹಿಂದೆ ನೋಡ್ತಾ ಇರ್ಬೋದು ಏನು ಸ್ಟೇಜ್ ಮುಂಭಾಗನ್ನು ಬಿಟ್ಟು ಹಿಂದೆಗಡೆ ಸಾಕಷ್ಟು ಅಭಿಮಾನಿಗಳನ್ನ ಕೂರಿಸೋದಕ್ಕೆ ನಾವು ನೋಡ್ತಾ ಇರ್ಬೋದು. ಆ ಚೇರ್ಗಳನ್ನ ಸಾಕಷ್ಟು ಏನು ಸುಮಾರು 1,000-1,500 ಚೇರ್ಗಳನ್ನ ಹಾಕಿದ್ದಾರೆ. ಯಾವುದೇ ರೀತಿಯಾದ ಅಭಿಮಾನಿಗಳು ಬಂದು ಮಳೆಯಲ್ಲಿ ಅಥವಾ ನಿಂತ್ಕೊಂಡು ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ನಾವೀಗ ಇನ್ನೊಂದು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಎಡಭಾಗದಲ್ಲಿ ನಿಮ್ಗೆ ಕಾಣ್ತಾ ಇರ್ತಕ್ಕಂಥದ್ದು ಅಂದ್ರೆ ಪೂರ್ತಿಯಾಗಿ ಅಲ್ಲಿವರೆಗೂ ನಿಮ್ಗೆ ಏನು ಕಾಣ್ತಿದೆ ಅಷ್ಟು ಕೂಡ ಅಭಿಮಾನಿಗಳಿಗೆ ಆಸನ ವ್ಯವಸ್ಥೆ ಮಾಡಿರ್ತಕ್ಕಂಥ. ಜೊತೆಗೆ ಈಗ ನಮಗೆ ನಿಮ್ಮ ಬಲಭಾಗದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಏನು ಏನಾದರೂ ಸಮಸ್ಯೆಗಳಾದರೆ ಅಥವಾ ಆಂಬ್ಯುಲೆನ್ಸ್ ಏನಾದರೂ ಸಮಸ್ಯೆ ಆದರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಬಂದಂಥ VIPಗಳಿಗೆ ಸ್ಟೇಜಿನ ಬಲಭಾಗದಲ್ಲಿ ಊಟದ ವ್ಯವಸ್ಥೆನ ಮಾಡಲಾಗಿರುತ್ತೆ. ಅಲ್ಲಿಗೆ ಅವರು ಊಟದ ತಿಂಡಿ ವ್ಯವಸ್ಥೆನ ಮುಗಿಸ್ಕೊತಾರೆ. ತದನಂತರ ಕಾರ್ಯಕ್ರಮವನ್ನು ಏನು ಮುಗಿಸುವಂಥ ಕಾರ್ಯಕ್ರಮ ಜೊತೆಯಲ್ಲಿ 6 ಗಂಟೆಗೆ ಪ್ರಾರಂಭ ಆಗುವಂಥ ಈ ಕಾರ್ಯಕ್ರಮ ಸುಮಾರು 9 ಗಂಟೆವರೆಗೆ ನಡೆಯುತ್ತೆ. 9ರ ನಂತರ ಕಾರ್ಯಕ್ರಮಕ್ಕೆ ವಿದಾಯ ಹೇಳಲಾಗುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ಇವತ್ತು ಏನು ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಗಂಧದ ಗುಡ್ಡು ಪ್ರೀ ರಿಲೀಸ್ ಇವೆಂಟ್ಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರಾಘಣ್ಣ ಅವರು ಮತ್ತೆ ಕುನಾಲ್ ಗಾಂಜಾವಾಲ ಕೂಡ ಏನು ಹಾಡಿನ ಅಭ್ಯಾಸಗಳನ್ನ ಮಾಡ್ತಾ ಇದ್ರು. ರಾಘಣ್ಣ ಕೂಡ ಬಾನದಾರಿಯಲ್ಲಿ ಸಾಂಗ್ ಅನ್ನ ಹೇಳ್ತಾ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು. ಕುನಾಲ್ ಗಾಂಜಾವಾಲ ಸಹ ನೀನೇ ನೀನೆ ಅನ್ನೋ ಸಾಂಗ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಸಾಕಷ್ಟು ನಡೆದಿದೆ. ಜೊತೆಗೆ ಡ್ಯಾನ್ಸ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಬಂದು ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಯಾಗಿದೆ. ಯಾವುದೇ ರೀತಿಯಾದಂತಹ ಹಿತಕರಗಳು ನಡೆಯದಂತೆ ಬಂದಿರೋ ಅಭಿಮಾನಿಗಳು ಹಾಗೂ ಬೇರೆ ಚಿತ್ರರಂಗದ ಗಣ್ಯಾತಿ ಗಣ್ಯರಿಗೂ ಮತ್ತೆ ಸಿನಿಮಾ ನಟರಿಗೂ ಕೂಡ ಸಂಪೂರ್ಣ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಜೊತೆಗೆ CM ಕೂಡ ಬರ್ತಾರೆ ಅಂತಕ್ಕಂಥ ಮಾತು. ಸೊ CM ಕೂಡ ಕಾರ್ಯಕ್ರಮ ಆಗಮಿಸಿ ಬೇರೆ ಬೇರೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಆಗದಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಇದು ಸಿನಿಮಾ ಅಂತಲ್ಲ, ಇದು ಸೆಲೆಬ್ರೇಷನ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಪುನೀತ ಪರ್ವ ಗಂಧದ ಗುಡಿ ಸಿನಿಮಾವನ್ನ ಏನೋ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ. ಪುನೀತ್ ಅನ್ನೋ ಒಂದು ಹೆಸರನ್ನ ಸೆಲೆಬ್ರೇಷನ್ ಮಾಡ್ಬೇಕಷ್ಟೇ. ಒಂದು ಇವಾಗ ಈ ಸಿನಿಮಾವನ್ನ ಈ ಒಂದು ಏನು 1:30 ಇರ್ತಕ್ಕಂಥ ಒಂದು ಸಿನಿಮಾ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸಾಕ್ಷ್ಯಚಿತ್ರ ಆಗಿದ್ರು ಕೂಡ ಇದನ್ನ ಸಿನಿಮಾ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅಭಿಮಾನಿಗಳು. ಸರ ಈಗಾಗಲೇ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ಸಾಕಷ್ಟು ಜನ ಈಗಾಗಲೇ ಬರ್ತಾ ಇದ್ದಾರೆ. ನಾವೀಗಲೇ ತೋರಿಸ್ತಾ ಇದ್ದೀವಿ ಸಾಕಷ್ಟು ಜನ ಅಭಿಮಾನಿಗಳು ಆಗಲೇ ಸೇರ್ಕೋತಾ ಇದ್ದಾರೆ ಎಲ್ಲ ಒಂದು ಕಡೆ. ಬಳ್ಳಾರಿ, ರಾಯಚೂರು, ಯಾದಗಿರಿ, ಹೊಸಪೇಟೆ ಈ ಭಾಗಗಳಿಂದ ಆಗಲೇ ಸಾಕಷ್ಟು ಜನ ರೈಲ್ಗಳನ್ನ ಬುಕ್ ಮಾಡ್ಕೊಂಡು ಬಂದು ಆಲ್ರೆಡಿ ತಯಾರಿ ನಡೆಸಿದ್ದಾರೆ. ಬರ್ತಕ್ಕಂಥ ಕೆಲಸ ಆಗಿದೆ.
ಕೇವಲ ಸಿನಿಮಾ ಅಲ್ಲ, ಸೆಲೆಬ್ರೇಷನ್ ಯಾಕಂತಂದ್ರೆ ಅಪ್ಪೋರು ಇದ್ದಾಗ ಬೇರೆ, ಇವಾಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರನ್ನ ಆರಾಧಿಸ್ಬೇಕು. ನಾಗಣ್ಣ ಆಗ್ಲೇ ಹೇಳ್ಬೇಕಂತ ಅದನ್ನ ಹೇಳಿದ್ದು, ಅಪ್ಪು ಬಿಟ್ಟೋಗ್ಬೇಕಾದ್ರೆ ನಮ್ಗೇನೋ ಒಂದು ಸಂದೇಶ ಕೊಟ್ಟೋಗಿದ್ದಾರೆ. ಅವರು ಆ ಸಂದೇಶ ಏನು ಅಂತಂದ್ರೆ, ಪ್ರತಿಯೊಂದು ಗಿಡ ಮರಗಳನ್ನು ನಾವು ಅವ್ರನ್ನ ನೋಡ್ಬೇಕು. ಅಪ್ಪುವರ ಒಂದು ಆಸೆಯನ್ನ ನಾವು ಸಂಪೂರ್ಣ ಈಡೇರಿಸುವಂತ ಕೆಲಸವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು, ಒಟ್ಟಾಗಿ ಇರಬೇಕು. ಆ ಸಿನಿಮಾವನ್ನ ನೋಡಿ ಬಂದ ನಂತರ ನಾವೆಲ್ಲರೂ ಅದನ್ನೇ ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಅಂತಕ್ಕಂಥದ್ದು ಆ ರಾಘವ ಅವರು ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ರು. ಜೊತೆಗೆ ಇಲ್ಲಿ ಏನಂತಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಟ ನಟಿಯರು ಕೂಡ ಅಪ್ಪುವರಿಗೆ ಟ್ರಿಬ್ಯೂಟ್ ಅನ್ನು ಮಾಡ್ತಾರೆ, ಶಿವಣ್ಣ ಕೂಡ ಡ್ಯಾನ್ಸ್ ಮಾಡ್ತಾರೆ, ಪ್ರಭುದೇವ ಡ್ಯಾನ್ಸ್ ಮಾಡ್ತಾರೆ. ಇವರೆಲ್ಲರೂ ಸೇರಿ ಅಪ್ಪುವರ್ನ ಮತ್ತೆ ಮತ್ತೆ ನೆನಪಿಟ್ಕೊಳ್ಳೋ ಹಾಗೆ, ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋ ಹಾಗೆ ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ನೀವು ಹೇಳಿದಂಗೆ ಕೇವಲ ಇದು ಸಿನಿಮಾ ಅಲ್ಲ, ಇದು ಸೆಲೆಬ್ರೇಷನ್, ಇದೊಂದು ವೈಭವ. ಇದನ್ನು ಅಪ್ಪುವರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರತಿ ಕ್ಷಣ ನೆನಪು ಮಾಡ್ಕೋಬೇಕು ನಾವು. ಯಾಕಂತಂದ್ರೆ ಅಪ್ಪುವರು ಇದ್ದಾಗ ಮಾಡಿದಂಥ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ದೊಡ್ಡ ಮನೆ ಕುಟುಂಬ ಮಾಡ್ತಾ ಇದೆ. ಜೊತೆಗೆ BRK ಸಂಸ್ಥೆಯಿಂದ ಅಶ್ವಿನಿ ಮೇಡಮ್ ಅವರು ಕೂಡ ಇದಕ್ಕೆ ಸಾಕಷ್ಟು ಬೆನ್ನೆಲುಬಾಗಿದ್ದಾರೆ. ಅವರೆಲ್ಲೂ ಕ್ಯಾಮರಾ ಮುಂದೆ ಕಾಣಿಸ್ಕೊಳ್ತಾ ಇದ್ರು ಕೂಡ ಸಾಕಷ್ಟು ಸಪೋರ್ಟ್ ಆಗಿ ನಿಂತ್ಕೊಂಡು ಇಡೀ ಕಾರ್ಯಕ್ರಮಕ್ಕೆ, ಗಂಧಗುಡಿ ಚಿತ್ರಕ್ಕೆ, ಗಂಧಗುಡಿ ನಿರ್ದೇಶಕರಿಗೆ ಸಾಕಷ್ಟು ರೀತಿಯಾಗಿ ಒಂದು ಹೆಲ್ಪನ್ನು ಮಾಡಿರ್ತಕ್ಕಂಥದ್ದು. BRK ಮುಖಾಂತರ ಮತ್ತಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಚಿತ್ರದ ಮೂಲಕ ಅಪ್ಪುವರನ್ನ ಮತ್ತಷ್ಟು ಏನು ನೆನಪಿಟ್ಕೊಳ್ಳೋ ಕೆಲಸವನ್ನ ಈಗಾಗಲೇ BRK ತಂಡ ಇರ್ಬೋದು, ದೊಡ್ಡ ಮನೆ ಕುಟುಂಬ ಇರ್ಬೋದು, ಶಿವಣ್ಣ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಈ ಒಂದು ಅರಮನೆ ಮೈದಾನ ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಈಗಾಗಲೇ ಏನು ಮೈದಾನದ ಹೊರಗಡೆ ಸಾಕಷ್ಟು ಜನ ಅಭಿಮಾನಿಗಳು, ಸಾವಿರಾರು ಜನ ಅಭಿಮಾನಿಗಳು ಆಗಲಿ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಸೆಲೆಬ್ರೇಷನ್ ಅಂತ ಹೇಳೋದ್ಬಿಟ್ರೆ ಮತ್ತೇನು ಬೇರೆ ಪದಗಳು ಸಿಗೋದಿಲ್ಲ ಸರ್.